ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 7, 8 ಮತ್ತು 9 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಯಾವ ರಾಜ್ಯ ಸರ್ಕಾರವು ವಿಶ್ವ ಸಿಹಿ ಹಬ್ಬವನ್ನು ಆಯೋಜಿಸಿದೆ? ಉತ್ತರ: ತೆಲಂಗಾಣದ ಹೈದರಾಬಾದ್. ಜನವರಿ 13ರಿಂದ 3 ದಿನಗಳ ಕಾಲ ಇಲ್ಲಿ ವಿಶ್ವ ಸಿಹಿ ಹಬ್ಬವನ್ನು ಆಯೋಜಿಸಲಾಗಿದೆ. ಆಹಾರ ಪ್ರಿಯರಿಗೆ 1000ಕ್ಕಿಂತಲೂ ಅಧಿಕ ಬಗೆಯ ಸಿಹಿ ತಿಂಡಿಗಳನ್ನು ಸವಿಯುವ ಅವಕಾಶ ಕಲ್ಪಿಸಲಾಗಿದೆ. ಮಾನವ ಅಭಿವೃದ್ಧಿ ಸಚಿವಾಲಯ ಬಿಡುಗಡೆ ಮಾಡಿರುವ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ 2016-17 ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಲಿಂಗ ಸಮಾನತೆ ಸೂಚ್ಯಾಂಕ ಎಷ್ಟಿದೆ? ಉತ್ತರ: 100:1. ರಾಷ್ಟ್ರಮಟ್ಟದಲ್ಲಿ ಉನ್ನತ ಶಿಕ್ಷಣ ಲಿಂಗ ಸಮಾನತೆ ಸೂಚ್ಯಾಂಕವು 100:94ರಷ್ಟಿದೆ. ಕೂಡಲ ಸಂಗಮದ ಪಂಚಮಸಾಲಿ ವತಿಯಿಂದ ನೀಡಲಾಗುವ ಬಸವ ಕೃಷಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಉತ್ತರ: ಕೃಷಿ ತಜ್ಞ MS ಸ್ವಾಮಿನಾಥನ್. 2017-18 ಸಾಲಿನ WTA ಅಕ್ಮಂಡ್ ಕ್ಲಾಸಿಕ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಗಳಿಸಿದ್ದು ಯಾರು? ಉತ್ತರ: ಜರ್ಮನಿಯ ಜೂಲಿಯಾ ಗಾರ್ಜಸ್. ಜೂಲಿಯಾ ಗಾರ್ಜಸ್ ರವರು 2-0 ಅಂತರದಿಂದ ಅಗ್ರ ಶ್ರೇಯಾಂಕ ಕರೋಲಿನಾರವರನ್ನು ಪರಾಜಯಗೊಳಿಸಿದರು. ಬ್ರಿಸ್ಬೆನ್ ಇಂಟರ್ನ್ಯಾಷನಲ್ ಟೆನಿಸ್ ಟೂರ್ನಿಯಲ್ಲಿ ಪ್ರಶಸ್ತಿ ಗಳಿಸಿದವರು ಯಾರು? ಉತ್ತರ: ಆಸ್ಟ್ರೇಲಿಯಾದ ನಿಕ್ ಕಿರ್ಗೋಸ್. ಕಿರ್ಗೋಸ್ ರವರು ಅಮೆರಿಕ ರೆನ್ ಹ್ಯಾರಿಸನ್ ರವರನ್ನು 2-0 ಅಂತರದಲ್ಲಿ ಸೋಲಿಸಿದರು. 2017-18 ರಾಷ್ಟ್ರಮಟ್ಟದ ಸೀನಿಯರ್ ಲಗೋರಿ ಚಾಂಪಿಯನ್ಶಿಪ್ನಲ್ಲಿ ಯಾವ ರಾಜ್ಯದ ಮಹಿಳೆಯರು ಜಯಗಳಿಸಿದೆ? ಉತ್ತರ: ಕರ್ನಾಟಕ. ಫೈನಲ್ನಲ್ಲಿ ಕರ್ನಾಟಕ ತಂಡವು ತಮಿಳುನಾಡು ತಂಡದ ವಿರುದ್ಧ ಜಯಗಳಿಸಿತು. ಯಾವ ರಾಜ್ಯವು ಅತ್ಯಂತ ಹೆಚ್ಚು ವಿದೇಶಿ ನೇರ ಹೂಡಿಕೆಯನ್ನು ಅಂದರೆ FDI ತನ್ನದಾಗಿಸಿಕೊಂಡಿದೆ? ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 1.49 ಲಕ್ಷ ಕೋಟಿಗಳಷ್ಟು ಬಂಡವಾಳ ಹೂಡಿಕೆಯಾಗಿದೆ. ಈ ಹೂಡಿಕೆಯು ದೇಶದ ಒಟ್ಟು ಹೂಡಿಕೆಯ 43%ರಷ್ಟು ಪಾಲನ್ನು ಹೊಂದಿದೆ. ಸಿಕ್ಕಿಂ ರಾಜ್ಯದ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ: AR ರೆಹಮಾನ್ ರವರನ್ನು. ಸಿಕ್ಕಿಂನ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಮತ್ತು ರಾಜ್ಯಪಾಲ ಶ್ರೀನಿವಾಸ್ ದಾದಾಸಾಹೇಬ್ ಪಾಟೀಲ್. ವ್ಯವಸ್ಥಾಪನಾ ಸೂಚ್ಯಂಕ ಚಾರ್ಟ್ನಲ್ಲಿ ಅಂದರೆ ಲಾಜಿಸ್ಟಿಕ್ ಇಂಡೆಕ್ಸ್ ಚಾರ್ಟ್ನಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನ ಗಳಿಸಿದೆ? ಉತ್ತರ: ಗುಜರಾತ್. ಜಗತ್ತಿನ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಐಸ್ ಮತ್ತು ಸ್ನೋ ಉತ್ಸವ ಯಾವ ರಾಷ್ಟ್ರದಲ್ಲಿ ನಡೆಯಿತು? ಉತ್ತರ: ಚೀನಾ. ಸಕ್ಷಮ್ ಯಾದವ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಪವರ್ ಲಿಫ್ಟಿಂಗ್ನಲ್ಲಿ. ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.